हाय एवरीवन, वेलकम बैक टू माय चैनल। नन हेसरु दिव्या, दिस लाइफ स्ट्रेस गे स्वागत। इवत्तु शुक्रवार अमावस्या आद्रिंद अम्म पूजे माड्तिदारे। प्रति शुक्रवार अम्म कलश स्थापने माड्तारे, तुम्बा भक्तियिंद निष्ठेयिंद पूजे माड्तारे। अम्म पूजे माड्द्रे नमगेल्लरिगू तुम्बा इष्ट, मनेयल्ले मंत्रालय इद्दंगिरुत्ते। यावुदे विशेष दिनगळागली, संकष्टि आगली, एकादशि आगली, ಪ್ರದೋಷ ಆಗಲಿ, ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಹಬ್ಬಗಳು। ವಿಶೇಷ ದಿನಗಳಲ್ಲೆಲ್ಲ ವಿಶೇಷವಾಗಿ ಪೂಜೆ ಮಾಡ್ತಾರೆ, ಒಂಥರ ಪ್ಲೆಸೆಂಟ್ ಅನಿಸುತ್ತೆ। ನಾವು ಈ ಜನ್ರೇಷನ್ ಅವರು ಹೀಗೆಲ್ಲ ಮಾಡೋಕ್ಕೆ ಆಗಲ್ಲ, ಇಷ್ಟೆಲ್ಲ ಪೇಷನ್ಸ್ ನಿಜವಾಗ್ಲೂ ಇರಲ್ಲ ನಮಗೆ। ಈ ಒಂದು ಬಿಸಿ ಶೆಡ್ಯೂಲಲ್ಲಿ ನಮ್ಮದೇ ಆದಂಥ ಪ್ರಪಂಚ ಸೃಷ್ಟಿಯಾಗ್ಬಿಟ್ಟಿದೆ, ಮನೆ ಮಕ್ಕಳು ಆಫೀಸ್ ಕೆಲಸ ಇದೇ ಆಗಿದೆ। ಆದರೆ ಈ ಥರ ಮನೆಯಲ್ಲಿ ಒಬ್ಬರು ಹಿರಿಯರಿದ್ದು ಈ ಥರ ಎಲ್ಲ ಪೂಜೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ಏನೇ ಕಷ್ಟ ಇರಲಿ ದುಃಖ ಇರಲಿ ಎಲ್ಲ ದೂರ ಆಗುತ್ತೆ। ಬನ್ನಿ ಈಗ ಅಮ್ಮ ಪೂಜೆ ಮಾಡೋದು ನೋಡ್ಕೊಂಬರೋಣ। ಬನ್ನಿ ಈಗ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ। ನಾನು ಜೀರಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ, ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ। ಹೀಗಿರುತ್ತೆ, ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಡೋಣ ನೋಡಿ। ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ ನೋಡಿ, ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ। ನೀರು ಸ್ವಲ್ಪ ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ। ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ, ಒಂದ್ ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕೊಳ್ಳಿ, ಎರಡ್ ಗ್ಲಾಸ್ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಜೀರಾ ರೈಸ್ ಹಾಕ್ತಿದ್ದೀನಿ ಹಾಗಾಗಿ। ಈಗ ಉಪ್ಪು ಹಾಕೊಳ್ತಿದ್ದೀನಿ। ಜೀರಾ ರೈಸ್ ನ ಹಾಫ್ ಅನ್ ಅವರ್ ನೆನ್ಸಿಟ್ಕೊಂಡಿದ್ದೀನಿ ನಾನು ಕುಕ್ಕರ್ ಹಾಕೊಳ್ತಿದ್ದೀನಿ। ಬನ್ನಿ ಈಗ ನೀರ್ ಕುದೀತಾ ಇದೆ, ಇವಾಗ ರೈಸ್ ಆಡ್ ಮಾಡ್ಕೊಳ್ಳೋಣ। ನಾನೀಗ ಲಿಡ್ ಕ್ಲೋಸ್ ಮಾಡ್ಕೊಳ್ತಿದ್ದೀನಿ, ಇದು ಎರಡ್ ವಿಸಿಲ್ ಬರಕ್ ಬಿಡೋಣ। ಬನ್ನಿ ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಫ್ರೈಡ್ ರೈಸ್ಗೆ ನೋಡಿ। ಬೀನ್ಸ್ ತಗೊಂಡಿದ್ದೀನಿ, ಕ್ಯಾರೆಟ್ ತಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಮತ್ತೆ ಆನಿಯನ್ಸ್ ಹೀಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು। ಮತ್ತೆ ಹಸಿಮೆಣಸಿನ್ಕಾಯಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ನೀವು ಕ್ಯಾಬೇಜ್ ಇದ್ರೂ ಹಾಕ್ಬೋದು, ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟನೋ ಆ ವೆಜಿಟೇಬಲ್ ಹಾಕೋಬಹುದು। 2 ಟೀಸ್ಪೂನ್ಸ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ, ಇದು ಗರಂ ಮಸಾಲ, ಮತ್ತೆ ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ। ಇದು ನಿಮ್ಮ ಟೇಸ್ಟ್ ಅನುಗುಣವಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು, ಖಾರ ಆಗ್ಲಿ ಉಪ್ಪಾಗ್ಲಿ ಪ್ರತಿಯೊಂದು। ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ। ಎರಡ್ ವಿಸಿಲ್ ಬಂದಿದೆ, ಇದು ನಾನೀಗ ತೆಗಿತಾ ಇದ್ದೀನಿ। ನೋಡಿ ಕಾಣಿಸ್ತಿದೆಯಲ್ಲ, ಹೀಗಿರ್ಬೇಕು ಅನ್ನ ಫ್ರೈಡ್ ರೈಸ್ಗೆ, ಹತ್ತರದಿಂದ ತೋರಿಸಿ ನೋಡಿ, ಜಾಸ್ತಿ ಬೆಂದಿರಬಾರ್ದು। ನಾನೀಗ ಎಣ್ಣೆ ಹಾಕೊಳ್ತಿದ್ದೀನಿ, ಕಪ್ಪಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ಹಾಕ್ತಿದ್ದೀನಿ ಎಣ್ಣೆ। ಮತ್ತೆ ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ ಫ್ಲೇಮ್ ಹೈಯಲ್ಲೇ ಇರ್ಬೇಕಾಗುತ್ತೆ, ಯಾವುದೇ ಫಾಸ್ಟ್ ಫುಡ್ ಮಾಡ್ಬೇಕಾದ್ರೂ ಫ್ಲೇಮ್ ನ ಹೈಯಲ್ಲಿ ಇಟ್ಕೊಳ್ಳಿ। ಈಗ ನಾನು ವೆಜಿಟೇಬಲ್ಸ್ ಹಾಕ್ತಿದ್ದೀನಿ, ತುಂಬಾ ಬೇಯೋ ಅವಶ್ಯಕತೆ ಏನಿಲ್ಲ ವೆಜಿಟೇಬಲ್ಸ್ ಕೂಡ। ಈಗ ನಾನು ಆನಿಯನ್ಸ್ ಹಾಕೊಳ್ತಿದ್ದೀನಿ, ತುಂಬಾ ಸಿಂಪಲ್ ಆಗಿ ತುಂಬಾ ಬೇಗ ಆಗುತ್ತೆ, ಮತ್ತೆ ರುಚಿಯಾಗೂ ಇರುತ್ತೆ। ಆ ಜೀರಾ ರೈಸ್ ಬಳಸಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ, ರೆಸ್ಟೋರೆಂಟ್ಸ್ ಅಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ। ಈಗ ನಾನು ಗ್ರೀನ್ ಚಿಲ್ಲೀಸ್ ಹಾಕೊಳ್ತಿದ್ದೀನಿ, ನಾನು ಇದಕ್ಕೆ ಸಾಸ್ ಏನು ಹಾಕ್ತಿಲ್ಲ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಈ ಫ್ರೈಡ್ ರೈಸ್ ನ।
ಇನ್ನು ಹಲವಾರು ರೀತಿ ಫ್ರೈಡ್ ರೈಸ್ ಮಾಡಬಹುದು. ನಾನು ಮುಂದಿನ ವಿಡಿಯೋಸ್ ಅಲ್ಲಿ ತೋರಿಸ್ಕೊಡ್ತೀನಿ. ಇದು ಬ್ರೇಕ್ಫಾಸ್ಟ್ ಗೂ ಮಾಡ್ಕೋಬಹುದು ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಗೂ ಮಾಡ್ಕೋಬಹುದು. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ನಾನು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀನಿ. ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತಂದ್ರೆ ವಿನಿಗರ್ ಜಾಸ್ತಿ ಹಾಕಿರ್ತಾರೆ, ಚೆನ್ನಾಗಿರಲ್ಲ ರುಚಿ. ನೋಡಿ, ಇದು ರಾಸ್ ಮೇಲ್ ಹೋಗೋವರೆಗೂ ಹುರ್ಕೊಳ್ಳೋಣ. ನೀವು ಜೀರಾ ರೈಸ್ ಬಳಸ್ತೀರ, ಬೇರೆ ರೈಸ್ ಬಳಸಿದ್ರೆ ಬೆಣ್ಣೆ ಮತ್ತೆ ಎಣ್ಣೆ ಹಾಕೊಳ್ಳಿ, ಆಗ ರುಚಿ ಚೆನ್ನಾಗಿರುತ್ತೆ. ಈಗ ನಾನು ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. ನಾನು ಯಾಕೆ ಇದು ಮೆಜರ್ಮೆಂಟ್ಸ್ ಹೇಳಿಲ್ಲ ಅಂದ್ರೆ, ಪೆಪ್ಪರ್ ಪೌಡರ್ ಮತ್ತೆ ಗರಂ ಮಸಾಲ ಎರಡೇ ಹಾಕ್ತಿರೋದು ನನ್ನ ಮಸಾಲ ಇದಕ್ಕೆ. ಒಬ್ಬೊಬ್ರು ಖಾರ ಜಾಸ್ತಿ ತಿಂತಾರೆ, ಒಬ್ಬೊಬ್ರು ಖಾರ ಕಡಿಮೆ ತಿಂತಾರೆ. ಹಾಗಾಗಿ ನಾನು ಇಲ್ಲೊಂದು 2 teaspoons ಅಷ್ಟು ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ. ನಾನು ಸ್ವಲ್ಪ ಖಾರ ಮುಂದೆ ಹಾಕ್ತೀನಿ, ಹಾಗಾಗಿ ಇದು ಅಷ್ಟೇ. ಗರಂ ಮಸಾಲ ಒಂದು 1.5 teaspoons ಅಷ್ಟು ತಗೊಂಡಿದ್ದೀನಿ. ನೀವು MTR ತಗೋಬಹುದು, ಇಲ್ಲ ಆಚೆ ತಗೋಬಹುದು, ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಹಾಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ಸ್ವಲ್ಪ ಒಂದು ಅರ್ಧ ಬೆಂದಿರೋ ಹಾಗೆ ಇರಬೇಕು, ಫುಲ್ ಬೇಯಿಸಕ್ ಹೋಗ್ಬೇಡಿ, ರುಚಿ ಇರಲ್ಲ. ಈಗ ನಾವು ಮಾಡಿಕೊಂಡಿದ್ದೀವಲ್ಲ ಜೀರಾ ರೈಸ್ ನ, ಅದನ್ನ ಆಡ್ ಮಾಡ್ತೀನಿ. ನೋಡಿ, ನಾವು ಅನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ವಲ್ಲ, ನೋಡಿ ಬಿಡಿ ಬಿಡಿಯಾಗಿ ಆಗಿದೆ ಅನ್ನ. ಈಗ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ತುಂಬಾ ದಿನದಿಂದ ರಿಕ್ವೆಸ್ಟ್ ಬರ್ತಿತ್ತು, ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿದಾಗಿಂದ ಫ್ರೈಡ್ ರೈಸ್ ರೆಸಿಪಿ ಬೇಕಂತ. ನನಗೆ ಮಾಡಕ್ಕೆ ಟೈಮ್ ಆಗ್ಲಿಲ್ಲ. ನೋಡಿ, ಈಗ ಕಂಪ್ಲೀಟ್ ಆಗಿ ಬೆರೆಸಿದೀನಿ. ನೋಡಿ, ಫ್ರೈಡ್ ರೈಸ್ ರೆಡಿ ಆಗಿದೆ. ಎಷ್ಟು ಎಮ್ಮಿ ಆಗಿರುತ್ತೆ ಅಂದ್ರೆ, ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ ಜೀರಾ ರೈಸ್ ಹಾಕಿರೋದ್ರಿಂದ. ಇಷ್ಟೇ ಪದಾರ್ಥಗಳನ್ನ ಬಳಸ್ಕೊಂಡು, ನಾವು ಕಡಿಮೆ ಪದಾರ್ಥ ಬಳಸ್ಕೊಂಡು ರೆಸ್ಟೋರೆಂಟ್ ಸ್ಟೈಲ್ ಫ್ರೈಡ್ ರೈಸ್ ನಾವು ಮನೆಯಲ್ಲೇ ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ. ಸ್ಪೆಷಲ್ ಆಗಿರೋ ಅಂತ ಫ್ರೈಡ್ ರೈಸ್ ತೋರಿಸಿದೀನಿ. ನೀವು ನಿಮ್ ಮನೇಲಿ ಟ್ರೈ ಮಾಡಿ ನನಗೆ ಹೇಗ್ ಬಂತು ಅಂತ ತಿಳಿಸಿ. ಬನ್ನಿ, ಈಗ ನಾನು ಡಿಶ್ ಔಟ್ ಮಾಡ್ಕೊಳ್ತೀನಿ. ನೋಡಿ, ಎಮ್ಮೆ ಆಗಿರೋಂತ ಫ್ರೈಡ್ ರೈಸ್ ರೆಡಿ ಆಗಿದೆ. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for me. I've been flying from town to town. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನೆಲ್ ಪಕ್ಕದಲ್ಲಿ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅಂದ್ರೆ ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮನ್ನು ತಲುಪುತ್ತೆ. ಯಾರಿಗಾದ್ರೂ ನನ್ನ ಇನ್ಸ್ಟಾ ಅಲ್ಲಿ ಫಾಲೋ ಮಾಡಕ್ ಇಂಟ್ರೆಸ್ಟ್ ಇದ್ರೆ, ನನ್ನ ಇನ್ಸ್ಟಾ ಅಕೌಂಟ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ನೀವು ನನ್ನ ಫಾಲೋ ಮಾಡಬಹುದು. ಸ್ಪೆಷಲಿ ನನ್ನ ವ್ಯೂವರ್ಸ್ಗೋಸ್ಕರ ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ದೀನಿ, ಅದೇನಂದ್ರೆ ದೀಸ್ ಲೈಫ್ ಸ್ಟೈಲ್ಸ್ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ ಫೋನ್ ನಂಬರ್ಸ್ ನ ನನಗೆ ಮೇಲ್ ಮಾಡಿದ್ರೆ ನಿಮ್ಮನ್ನ ಆಡ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ನ ಸಹ ನೀವು ಆಡ್ ಮಾಡಬಹುದು. ಇದು ಓನ್ಲಿ ಫಾರ್ ಫೀಮೇಲ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.